ನಮಸ್ತೆ, ಅಶ್ವಿನ್ ಟಾಪ್ಸ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಚುನಾವಣಾ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ವೆಚ್ಚಗಳ ಕಡಿವಾಣಕ್ಕೆ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಕ್ರಮ ಆರಂಭ. ಬಿಜೆಪಿಯಲ್ಲಿ ಚುನಾವಣಾ ಟಿಕೆಟ್ ತಳಮಳ, ಇನ್ನೊಂದು ದಿನ ವಿಸ್ತರಣೆ, ಅಧಿಕೃತ ಪಟ್ಟಿ ನಾಳೆ ಪ್ರಕಟವಾಗುವ ಸಂಭವ. ತುಲನಾತ್ಮಕವಾಗಿ ನಂದಿನ ಹಾಲು ಉತ್ಪನ್ನಗಳದೇ ಕಡಿಮೆ ದರ, ಸಮೀಕ್ಷೆಗಳಿಂದ ವ್ಯಕ್ತವಾದ ಸತ್ಯ. ಇನ್ನು ಮುಂದೆ 10 ನಿಮಿಷಗಳಲ್ಲಿ ಆಸ್ತಿ ನೋಂದಣಿ ಪ್ರಕ್ರಿಯೆ ಮುಕ್ತಾಯ. ಜೂನ್ 25ಕ್ಕೆ ಎಲ್ಲಾ ಉಪನೋಂದಣಾಧಿಕಾರಿ ಕಚೇರಿಗಳಲ್ಲಿ ಸಂಕೀರ್ಣವಾದ ಸವಾಲಿನ ಕ್ಷೇತ್ರಗಳಿಗೆ ಸೋಲಿಲ್ಲದ ಸರದಾರರ ಉಮೇದುವಾರಿಗೆ ಬಿಜೆಪಿಯಿಂದ ವಿನೂತನ ಪ್ರಯೋಗ. ಮೋದಿ ಕ್ರೈಸ್ತ ವಿರೋಧಿ ಅಲ್ಲ, ಭಾರತದ ಕ್ರೈಸ್ತರು ಸುರಕ್ಷಿತ ಎಂದು ಕೊಚ್ಚಿಯ ಕ್ರೈಸ್ತ ಕಾರ್ಡಿನಲ್ ಮಾರ್ಜಾಸ್ ಅಡೆಸೇನಿ ಹೇಳಿಕೆ. ರಾಜ್ಯದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ನಂದಿನಿ ಉತ್ಪನ್ನಗಳಿಗೆ 10,000 ಕೋಟಿ ರೂಪಾಯಿಗಳ ವ್ಯವಹಾರದಲ್ಲಿ ಹೆಚ್ಚಳ ಎಂದು ಮಾಹಿತಿ ತಂತ್ರಜ್ಞಾನ ವಿಭಾಗದ ಪ್ರಮುಖ ಅಮಿತ್ ಮಾಳವಿಯ ಹೇಳಿದ್ದಾರೆ. ರಾಹುಲ್ ಗಾಂಧಿಗೂ ಅನೇಕ ಅನಿರೀಕ್ಷಿತ ಬಿಜೆಪಿಗಳ ನಿಕಟ ಸಂಪರ್ಕವಿದೆ ಎಂದು ಕಾಂಗ್ರೆಸ್ಸಿನ ಮಾಜಿ ನಾಯಕ ಗುಲಾಂ ನಬಿ ಆಜಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ನಾಯಕರ ನಡುವಿನ ಒಡಕುಟಿಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನ. ಇದು ಈ ಹೊತ್ತಿನ ಟಾಪ್ ನ್ಯೂಸ್. ನೀವು ನೋಡ್ತಾ ಇದ್ದೀರಾ ಅಶ್ವೇ.